ಕತಿಗೆಟ್ಟವಳೆ, ನಾವಿಬ್ರು ಗುದ್ದಿಸ್ಕೊಂಡು ಮೈಯೆಲ್ಲ ಊದಿಸ್ಕೊಂಡು ಬರ್ತಾ ಇದ್ರೆ ಅಯ್ಯೋ ಅಂತ ಕಣ್ಣೀರ್ ಹಾಕೋದು ಬಿಟ್ಟು ಸೋಫಾದ ಮೇಲೆ ಕೂತ್ಕೊಂಡು ಗಟ್ಟಿ ಮೊಸರನ್ನ ಊಟ ಮಾಡ್ತಾ ಇದ್ದೀನಿ. ಇನ್ನೊಂದು ಕ್ಷಣ ನೀನು ಈ ಮನೇಲಿ ಇರಕೂಡ್ದು. ನಡಿಯಾಚೆ ಯಾರ್ಲ ನೀನು? ಯಾಕ್ಲ ಬಂದ ಇಲ್ಲಿಗೆ? ಯಾರ ಅಪ್ಪನ ಮನೆ ಅಂತ ತಿಳ್ಕೊಂಡು ಗೂಳಿ ನುಗ್ಗ ನುಗ್ತಾ ಇದೀಯ? ನಮ್ಮಪ್ಪನ ಮನೆ ಅಂತ 20 ವರ್ಷಗಳ ಹಿಂದೆ ಈ ಮನೆ ಹಾಳಾಗಿದ್ದ ನೀನು, ನಮ್ಮಪ್ಪ ಸತ್ ಮೇಲೆ ನಿನ್ನ ತಮ್ಮನ ಸಪೋರ್ಟ್ ತಗೊಂಡು ನೀನು ಯಾವ ರೀತಿ ಧಣಿಯಾದೆ ಅನ್ನೋದು ನಾನು ಇನ್ನೂ ಮರ್ತಿಲ್ಲ. ಅಂದರೆ ನೀನು ನಮ್ಮ ತಾಯಿನ ಗುಲಾಮನಾಗಿ ಮಾಡ್ಕೊಂಡು ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಾಗ ತಪ್ಪಿಸ್ಕೊಂಡು ಓಡೋದ್ನಲ್ಲ, ಅದೇ ಗೋಪಿನಾಥ್. ಯಾರ ತಾವ್ ಬಿಡ್ತಿಲ್ಲ ನಿನ್ ರೈಲ್ನ, ಆ ರಘುನಾಥ ರಾಯ ಹೋ ಜಾಗಕ್ಕೆ ಗೋಪಿನಾಥನ ಕಳಿಸ್ಬಿಟ್ರಿ ಗೊತ್ತಾ? ನಾವು ನೀವೇನೋ ಕಳಿಸ್ಕೊಟ್ರಿ, ಆದ್ರೆ ಕಾವೇರಿ ತಾಯಿ ನಿಮ್ಮಂತ ರಾಕ್ಷಸನ್ನ ಸಂಹಾರ ಮಾಡೋವರೆಗೂ ಬರಬೇಡ ಅಂತ ಜೀವದಾನ ಮಾಡಿ ನನ್ನ ವಾಪಸ್ ಕಳಿಸಿದಾಳೆ. ನಾವು ಕಾವೇರಿ ನದಿಗೆ ನೂಕಿರು ವಿಷಯ ಹೇಳ್ತಾ ಇದ್ದಾನೆ, ಇವನೇ ಆ ಗೋಪಿನಾಥ್ ಇರ್ಬೇಕಂತ. ಅನುಮಾನವೇ ಇಲ್ಲ. ಅನುಮಾನ ಕ್ಲಿಯರ್ ಆಯ್ತಾ? ಇಬ್ರು ಈ ಕ್ಷಣನೇ ಊಟ ಬಟ್ಟೆನಲ್ಲಿ ಈ ಮನೆನ ಖಾಲಿ ಮಾಡ್ಬೇಕು. ಇಲ್ಲ ಗೋಪಿನಾಥ, ಎಣ್ಣೆ ಮುಗಿದೋದ ಮೇಲೆ ದೀಪದ ಬೆಳಕು ಇದ್ದಕ್ಕಿದ್ದಂಗೆ ಹೆಚ್ಚಾಗತ್ತೆ. ಯಾಕೆ ಗೊತ್ತಾ? ಉಫ್ ಅಂತ ಆರ್ ಹೋಗಕ್ಕೆ. ಈ ಮಾತು ನನಗಿಂತ ಚೆನ್ನಾಗಿ ನಿಮ್ಮಿಬ್ಬರಿಗೂ ಅನ್ವಯಿಸುತ್ತೆ. ಗಾಂಧಿ ತತ್ವಕ್ಕೆ ಬೆಲೆ ಕೊಡೋ ನನ್ನ ತಂದೆ ಆತ್ಮಕ್ಕೆ ನೋವಾಗದೆ ಇರಲಿ ಅಂತ ನಿಮ್ಮಿಬ್ಬರನ್ನು ಜೀವಿಸೈತ ಬಿಡ್ತಾ ಇದ್ದೀನಿ. ಇಲ್ಲ, ಸುಭಾಷ್ ಚಂದ್ರ ಬೋಸ್ ತತ್ವಕ್ಕೆ ಬೆಲೆ ಕೊಟ್ಟು ನಿಮ್ಮ ರುಂಡಾನ ಚೆಂಡಾಡಿ ಭೂಮಂಡಲ ಮರೆಯೋ ಹಾಗೆ ಮಾಡಿಬಿಡ್ತಿದ್ದೆ. ಇನ್ಮೇಲಾದ್ರೂ ಜೀವನ ಏನು ಅಂತ ಅರ್ಥ ಮಾಡ್ಕೊಂಡು ಬದುಕೋದನ್ ಕಲಿಯಿರಿ. ಕಂಡರ್ ಗಂಟೆಗೆ ಆಸೆ ಪಟ್ಟರೆ ಗತಿ ಏನಾಗುತ್ತೆ ಅಂತ ಈಗಲಾದ್ರೂ ಗೊತ್ತಾಯ್ತಾ? ಸದ್ಯ ಈ ಪುಣ್ಯಾತ್ಮ ನಿಮ್ಮಿಬ್ರು ಸಾಯಿಸ್ತೇ ಬಿಟ್ಟಿರೋದು ನನ್ ಪುಣ್ಯ. ನಡೀರಿ ಮನೆಗೆ ಹೋಗೋಣ. ಏ ನಡೀರಿ ಅಂದ್ರೆ ಏನಮ್ಮ ಇದೆಲ್ಲ? ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಕೈದಿಗಿಂತಲೂ ಕಡೆಯಾಗಿ ಶಿಕ್ಷೆ ಅನುಭವಿಸ್ತಿದ್ದೆ ಈ ತಾಯಿನ ಬಿಡುಗಡೆ ಮಾಡಿ ಋಣ ತೀರಿಸ್ಕೊಳಕ್ ಬಂದಿರೋ ಈ ನನ್ನ ವರಪುತ್ರನಿಗೆ ಆರತಿ ಮಾಡಿದಾಗ್ಲೆಪ್ಪ ನನ್ನ ಮಗ ಬಂದೇ ಬರ್ತಾನೆ ಅಂತ ನಾನು ಇಷ್ಟು ವರ್ಷ ಪೂಜೆ ಮಾಡಿದ್ದು ಸಾರ್ಥಕ ಆಗೋದು. ಸಂಬಂಧ ಇಲ್ಲದೇ ಇದ್ರು ಸ್ವಂತ ತಂಗಿ ಅಂತ ತಿಳ್ಕೊಂಡು ಈ ತಬ್ಲೆ ಮಾನ ಕಾಪಾಡಿ ಆಶ್ರಯ ಕೊಟ್ರು ಈ ನನ್ನ ಅಣ್ಣ. 3 ವರ್ಷ ನಗ್ನಗ್ತ ಧಣಿಯಾಗಿ ಬಾಳ್ಬೇಕು. ಕುಂದ್ರಮ್ಮ, ಯಾಕೆ ವಾಣಿಯಮ್ಮವ್ರು ಇನ್ನೂ ಊಟ ಮಾಡಿದೆ ಹಂಗ ಕುಂತ್ಕೊಂಡ್ಬಿಟ್ಟವ್ರೆ? ಯಾಕೆ ನಿನ್ ಗೊತ್ತಿಲ್ವಾ? ಇವತ್ ಬಂದ್ ಕೆಲಸ ಸೇರ್ಕೊಂಡವ್ನೆ, ಇವ್ನಿಗೇನ್ ಗೊತ್ತು? ಏನಪ್ಪ, ತಾಯಬ್ರು ಮನೆಗ್ ಬರೋವರ್ಗೂ ಎಷ್ಟೇ ಒತ್ತಾದ್ರು ವಾಣಿಯಮ್ಮವ್ರು ಊಟ ಮಾಡೋದಿಲ್ಲ. ಅಂದ್ರೆ ಅವ್ರಿಬ್ರು ತಿನ್ನಗಂಟ ನಾವು ತಿನ್ನಂಗಿಲ್ವಾ? ಇಲ್ವೇ ಇಲ್ಲ. ವಾ, ಹಂಗಿದ್ಮೇಲೆ ನಿಮ್ಮ ಮನೆ ಕೆಲಸ ಮಾಡಕ್ ತಯಾರಿಲ್ಲ ನಾನು. ಯಾಕಲ ಯಾಕ? ಟೈಮಿಗೆ ಸರಿಯಾಗಿ ಊಟ ಮಾಡಿ ಟೈಮಿಗೆ ಸರಿಯಾಗಿ ಬಾತ್ರೂಮ್ ಹೋಗ್ಕೊಳ್ಳ. ನಾನು ಆರೋಗ್ಯ ಕೆಡ್ಸ್ಕೊಂಡ್ಬಿಟ್ಟು ಅಣ್ಣ ಮುಂದೆ ದೇವಸ್ಥಾನ ಮುಂದೆ ತಾಯಿ ಅಮ್ಮ ಕೊಡವ ಅಂತ ಕೇಳೋನಲ್ಲ, ನಾನು ಬರ್ತೀನಿ. ಗುಡ್ ಬೈ. ನನ್ಗೋಸ್ಕರ ಇಷ್ಟೊತ್ತು ಯಾಕಮ್ಮ ಕಾಯ್ತಾ? ಟೈಮಿಗೆ ಸರಿಯಾಗಿ ಊಟ ಮಾಡಿ ಮಲಗೋಸ್ತಾನೆ. ಅಣ್ಣ, ನಾಳೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ. ನೀನು ಟೈಮಿಗೆ ಸರಿಯಾಗಿ ಊಟ ಮಾಡಿ ಮಲ್ಕ. ನೀನ್ ಎಷ್ಟೊತ್ತಿಗೆ ಬಂದ್ರು ನಾನ್ ನಿನ್ ಜೊತೆನೆ ಊಟ ಮಾಡ. ಹಾಗೇನೆ, ನಾನು ನಿನ್ ಜೊತೆನೆ ಊಟ ಮಾಡೋದು. ನನಗ್ ತುಂಬಾ ಹೊಟ್ಟೆ ಹಸುವಾಗ್ತಿದೆ, ಬಾ ಕೂತ್ಕೋ. ಅಲ್ಲ ಅಣ್ಣ, ನಾನು ಆವತ್ತೇ ಹೇಳ್ದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋ ನಿನಗೆ ಈ ಖಾಕಿ ಬಟ್ಟೆ ಡ್ಯೂಟಿ ಬೇಡ ಅಂತ. ಆದ್ರೂ ನನ್ ಮಾತ್ ಕೇಳಲಿಲ್ವೇ ನೀನು? ಅಪ್ಪ ಸಂಪಾದನೆ ಮಾಡಿರೋ ಆಸ್ತಿನ ಅನುಭವಿಸೋ ಅವಿವೇಕಿ ಆಗ್ಬಾರ್ದು ಅಂತಲೇ ನಾನು ಕೆಲ್ಸಕ್ಕೆ ಸೇರಿರೋದು. ನಾಳೆಯಿಂದ ನಾನು ಟೈಮ್ಗೆ ಸರಿ ಬರ್ತೇನೆ. ಓಕೆ. ಅಣ್ಣ, ಒಂದಿನಾದ್ರೂ ನಮ್ ಜೊತೆ ಕುತ್ಕೊಂಡು ಸರಿಯಾದ ಟೈಮ್ಗೆ ಊಟ ಮಾಡಿದ್ಯಾ? ಇವತ್ತು ಹೊಟ್ಟೆ ತುಂಬಾ ಊಟ ಮಾಡು.
ಸ್ವ ಗಾಳಿ ತಪ್ಪ ಕೇಳ್ಕೊಂಡು ಹೋದ ಕಾಪಾಡಿ ಅಂಕಲ್ ನಮ್ಮ ಮಮ್ಮಿನ ಕಾಲಿಡ್ಕೊಂಡು ಬೇಡ್ಕೊಂಡೋ ಬದ್ಲು ಬಾಯ್ ತಪ್ಕೊಂಡು ನಚ್ಕಾಗ ಮಾಡು ಬಿಟ್ಬಿಡ್ತೀನಿ. ಇವಳು ಗಂಡ ಇಸ್ಪೀಟ್ ಆಡಕ್ ದುಡ್ಡಿಲ್ದೆ ಇವಳನ್ನ ನನ್ಗೆ ಅಡ್ಬಿಟ್ ಸೋತವನೆ. ಸಾಲ ತೀರ ಗಂಟ ಇವಳು ನನ್ ಸೋತು. ಜೀವದ ಮೇಲೆ ಆಸೆ ಇದ್ರೆ ಒಂದು ನಿಮಿಷ ಇಲ್ಲಿ ನಿಂತ್ಕೋಬೇಡ, ಹೋಗ್ತಾ ಇರು. ಎಲ್ಲಿದ್ದಾನಮ್ಮ ನಿನ್ ಗಂಡ? ಒಬ್ರಪ್ಪ ಭೂತಪ್ಪ ದೂಜ್ಖಾನೆ ಮಾಡಿರು. ನಿಮ್ ತಂದೆಯವ್ರು ಕಟ್ಸಿರೋ ಛತ್ರದಲ್ಲಿ ಅವರೇ ಧಣಿ. ಯಾವ ಅನ್ರಲ್ಲ ಅವನು ಮಕ್ಳ ಬಾಗ್ಲಾಗ ಬರೋದು ಬಿಟ್ಟು ಎದುರು ಬಾಗ್ಲಾಗ ಬಂದವನೇ. ನಿಮ್ಮ ಆ ಜನ್ಮ ವೈರಿ ಅಂದ್ರೆ ನಿಮ್ಮ ಪಾಲಿನ ಯಮ ದೊಡ್ಡ ಬಂಗ್ಲೆ ಗೋಪಿನಾಥ್ ರಾವ್. ಕುಟ್ಕಳಿ ಕುಟ್ಕಳಿ ಯಾಕ ಕಾಳ ಭೈರ. ನನ್ ಮಕ್ಕಳು ಸವಾಸ ಬೇಡ ಅಂದ ಕೇಳ್ದ ನೀನು. ಏನ್ ಮಾಡೋದು, ನಮ್ ಇವ್ರನ್ನ ಬಿಟ್ಟರೆ ಬೇರೆ ಗತಿನೇ ಇಲ್ವೇ? ಕುಡ್ದಿದ್ದೆಲ್ಲ ಇಳಿದಾಯ್ತು. ಹೆಂಡತಿ ಸತ್ರೆ ಇನ್ನೊಂದು ಮದುವೆ ಆಗ್ತೀನಿ ಅಂತ ಇಲ್ಲಿ ಯಾರೋ ಹೇಳಿದ್ದಂತಲ್ಲ, ಯಾವನವನು? ನಾನೇ ದಣಿ, ತಪ್ಪಾಯ್ತು ದಣಿ, ಇನ್ಮೇಲೆ ಹೇಳೋದಿಲ್ಲ. ಇನ್ನೊಂದ್ಸಾರಿ ನೀವ್ ಯಾರಾದ್ರೂ ಇಲ್ಲಿಗೆ ಬಂದು ಇಸ್ಪೀಟ್ ಆಡೋದು ನಾನು ನೋಡಿದ್ರೆ ನೀವ್ ಆಡೋಕೆ ಕತ್ತರಿಸಾಕ್ಬಿಡ್ತೀನಿ. ಹುಷಾರ್. ಆ ಉಗ್ರಪ್ಪ ಭೂತಪ್ಪ ನಮ್ಗೆಲ್ಲ ಕುಡಿಸಿ ಜೂಜಾಡಿಸಿ ನಿಮ್ಮ ತಂದೆಯವರು ದಾನವಾಗಿ ಕೊಟ್ಟಿದ್ದ ಜಮೀನಿನ ಪತ್ರನೆಲ್ಲ ನಮ್ಮಿಂದ ಮೋಸದಿಂದ ಕಿತ್ಕೊಂಡಿದ್ದಾರೆ ದಣಿ. ಅದನ್ನೆಲ್ಲ ದಯವಿಟ್ಟು ವಾಪಸ್ ಕೊಡಿಸಿ ದಣಿ. ಇವ್ರಗಳಿಗೆ ಸೇರ್ಬೇಕಾದ ಪತ್ರಗಳನ್ನ ನೀನು ಒಳ್ಳೆ ಮಾತಲ್ಲಿ ಕೊಟ್ರೆ ಸರಿ, ಇಲ್ದಿದ್ರೆ ನಿಮ್ಮ ಡೆಡ್ ಬಾಡಿನ ಫ್ರೀಯಾಗಿ ಮೆಡಿಕಲ್ ಕಾಲೇಜ್ಗೆ ಪಾರ್ಸಲ್ ಮಾಡ್ಬೇಕಾಗತ್ತೆ. ನೀನ್ ಹೇಳಿದೆ ಅಂತ ಹೆದರ ಕಂಡು ಕೊಟ್ಟು ಬಿಡೋದಕ್ಕೆ ಅದೇನು ಕಳ್ಳೆ ಪುರಿ ಕಟ್ಟಿಕೊಡೋ ಕಾಗದ ಅಲ್ಲ. ಸಾವಿರಾರು ರೂಪಾಯಿ ಕೊಟ್ಟು ಅಡ ಇಟ್ಕೊಂಡಿರೋ ಗೌರ್ಮೆಂಟ್ ಛಾಪ ಕಾಗದ. ನಿನ್ ಹೆಂಡತಿ ಮುತ್ತೈದೆಯಾಗಿ ಬದುಕಿರ್ಬೇಕು ಅಂತಂದ್ರೆ ಈ ಕ್ಷಣನೇ ಈ ಛತ್ರನ ಖಾಲಿ ಮಾಡ್ಬೇಕು. ಇಲ್ಲ ತಗೊಳ್ಳಿ, ಇವತ್ತೇ ಕೊನೆ. ನಿಮ್ಮಲ್ಲಿ ಯಾರು ಜೂಜಾಟ ಆಡ್ಬೇಡಿ, ಕಷ್ಟಪಟ್ಟು ಬದುಕೋದನ್ನ ಕಲೀರಿ. ನಾಳೆಯಿಂದ ಈ ಛತ್ರನ ಊರಿನ ಶುಭ ಕಾರ್ಯಕ್ಕೆ ಉಪಯೋಗಿಸಿ. ದಣಿಗಳಿಗೆ ದಣಿಗಳಿಗೆ ದಣಿಗಳಿಗೆ.